ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಡ್ರೈ ಫ್ರೂಟ್ಸ್ ಲಾಡು ಅಥವಾ ಡ್ರೈ ಫ್ರೂಟ್ಸ್ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸುಮಾರೊಂದು 2 ಟೇಬಲ್ ಚಮಚದಷ್ಟು ಗಸಗಸೆನ ಹುರಿಬೇಕು. ಸ್ವಲ್ಪ ಬಣ್ಣ ಬದಲಾಗುತ್ತೆ, ಜೊತೆಗೆ ಅಲ್ಲಲ್ಲಿ ಒಂದೊಂದು ಸಿಡಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟು ಹುರಿದ್ರೆ ಸಾಕು, ಜಾಸ್ತಿ ಹುರಿಬೇಡಿ. ಹುರಿದು ಆದಮೇಲೆ ಅದನ್ನು ತೆಗೆದಿಟ್ಕೊಂಡು ಅದೇ ಬಾಣಲೆಯಲ್ಲಿ 1/4 ಕಪ್ಪಷ್ಟು ಬಾದಾಮಿ, 1/4 ಕಪ್ಪಷ್ಟು ಪಿಸ್ತಾ, 1/4 ಕಪ್ಪಷ್ಟು ಗೋಡಂಬಿ ಹಾಗೂ 1/4 ಕಪ್ಪಷ್ಟು ವಾಲ್ನಟ್ ಇವು 4 ಪದಾರ್ಥಗಳನ್ನು ತಗೊಂಡು ಅದು ಸಹ ಸ್ವಲ್ಪ ಗರಿಗರಿ ಆಗೋವರೆಗೆ ಹುರಿಬೇಕು. ಬಣ್ಣ ಏನು ಬದಲಾಗೋದು ಬೇಡ, ಸ್ವಲ್ಪ ಗರಿಗರಿ ಆದರೆ ಸಾಕು. ನೀವು ಈ 4 ಡ್ರೈ ನಟ್ಸನ್ನು ಬಿಟ್ಟು ಬೇರೆ ಯಾವುದನ್ನಾದರೂ ಹಾಕ್ಬೋದು, ಅಥವಾ ಇದರಲ್ಲಿ ಯಾವುದಾದ್ರೂ ಸಿಗಲಿಲ್ಲ ಅಂದರೆ ಅದನ್ನು ಬಿಟ್ಟು ಅದರ ಬದಲಾಗಿ ಅಥವಾ ಜೊತೆಗೆ ಬೇರೆದನ್ನು ಸೇರಿಸ್ಬೋದು. ಅವುಗಳನ್ನು ಹುರಿದಾದ್ಮೇಲೆ 1/2 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ನಾನಿಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಬಳಸ್ತಾ ಇದ್ದೀನಿ, ಬಟ್ ಒಣ ಕೊಬ್ಬರಿ ತುರಿ ಸಿಕ್ಕಿದ್ರೆ ಅದನ್ನೇ ತಗೊಳ್ಳಿ, ಅದೇ ರುಚಿ ಚೆನ್ನಾಗಿ ಬರುತ್ತೆ. ಅದನ್ನು ಸಹ ಸ್ವಲ್ಪ ಹೊತ್ತು ಹುರಿದು ಈಗ ನಾವು ಹುರಿದಿರೋ 3 ಪದಾರ್ಥಗಳನ್ನು ಮಿಕ್ಸಿ ಜಾರಲ್ಲಿ ತಗೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಗಸಗಸೆ, ಡ್ರೈ ನಟ್ಸು ಮತ್ತು ಕೊಬ್ಬರಿ, ಜೊತೆಗೆ 1-2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದನ್ನು ನಾವೀಗ ಈ ಪಲ್ಸ್ ಮೋಡ್ ಅಂತ ಅಂತಾರಲ್ಲ ಹಾಗೆ ಗುರ್ ಗುರ್ ಅಂತ ಪುಡಿ ಮಾಡ್ಕೊಳ್ಬೇಕು, ಯಾಕಂದರೆ ನುಣ್ಣಗೆ ಪುಡಿ ಮಾಡೋದು ಬೇಡ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಅಲ್ಲಲ್ಲಿ ಒಂದೊಂದು ಪೀಸ್ ಇರೋ ಥರ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಅದನ್ನೀಗ ಪಕ್ಕಕ್ಕಿಟ್ಕೊಂಡು 1/2 ಕಪ್ಪಷ್ಟು ಖರ್ಜೂರ, 1/4 ಕಪ್ಪಷ್ಟು ಒಣ ದ್ರಾಕ್ಷಿ, 1/4 ಕಪ್ಪಷ್ಟು ಒಣ ಅಂಜೂರ ಇವುಗಳನ್ನು ಬೀಜ ಇದ್ದರೆ ತೆಗೆದು ಈ ಥರ ಸಣ್ಣ ಸಣ್ಣ ಚೂರುಗಳಾಗಿ, ಅಂದರೆ ಕೈಯಲ್ಲಿ ಸುಲಭವಾಗಿ ಮಾಡೋಕ್ಕಾಗತ್ತಲ್ವ ನಮಗೆ, ಮಾಡ್ಕೊಳ್ಬೇಕು, ಅರಿಯೋದಕ್ಕೆ ಸುಲಭ ಆಗುತ್ತೆ ಅಂತ ಅಷ್ಟೆ. ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸಹ ಅರ್ಕೊಳ್ಬೇಕು, ಅಥವಾ ಆದಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ನಿಮ್ಗೆ ಇದರಲ್ಲೂ ಅಷ್ಟೇ, ಡ್ರೈ ಫ್ರೂಟ್ಸಲ್ಲೂ ಯಾವುದಾದ್ರೂ ಸಿಗಲಿಲ್ಲ ಅಂತಂದರೆ ಖರ್ಜೂರ ಅಥವಾ ದ್ರಾಕ್ಷಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ, ಅಥವಾ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಹಾಕಿದ್ರೂ ಆಗುತ್ತೆ. ಬಾಣಲೆಯಲ್ಲಿ 1 ಟೇಬಲ್ ಚಮಚದಷ್ಟು ತುಪ್ಪ ಬಿಸಿ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸನ್ನು ಹಾಕಿ ಈ ಥರ ಮೆತ್ತಗಾಗೋವರೆಗೆ ಒಂದು ಸ್ವಲ್ಪ ಹೊತ್ತು ಮಗ್ಚಬೇಕು. ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಈ ಥರ ಯಾವುದೇ ಬೇರೆ ಸಿಹಿಯನ್ನು ಸೇರಿಸಲಿಲ್ಲ, ಈ ಡ್ರೈ ಫ್ರೂಟ್ಸ್ ಏನಿದೆಯಲ್ಲ ಅದರದ್ದೇ ಸಿಹಿ. ಸೊ ನಿಮಗೆ ಬೇಕಾದರೆ ಈ ಟೈಮಲ್ಲಿ 1/4 ಕಪ್ಪಷ್ಟು ಪುಡಿ ಮಾಡಿರೋ ಬೆಲ್ಲನ ಸೇರಿಸ್ಬೋದು. ಅದು ಸ್ವಲ್ಪ ಮೆತ್ತಗಾದಮೇಲೆ ಸ್ಟೌ ಆಫ್ ಮಾಡಿ ಈಗಾಗಲೇ ಪುಡಿ ಮಾಡಿಟ್ಟಿರುವಂತಹ ಡ್ರೈ ನಟ್ಸನ್ನು ಸೇರಿಸಿ ಒಂದು ಸಲ ಮಗ್ಚಿ ಸ್ಟೌ ಆಫ್ ಮಾಡಿ ಆಮೇಲೆ ಕೈಯಲ್ಲಿ ಈ ಥರ ಚೆನ್ನಾಗಿ ತಿಕ್ಕಿ ಕಲಸ್ಕೊಳ್ಬೇಕು. ಆವಾಗ ಅದು ಚೆನ್ನಾಗಿ ಒಂದು ಸ್ವಲ್ಪ ಅಂಟು ಬರುತ್ತೆ. ಆಮೇಲೆ ಉಂಡೆಗಳನ್ನು ಮಾಡಿದರೆ ಆಯ್ತಷ್ಟೇ, ಲಾಡು ಮಾಡಿದರೆ ಆಯಿತು. ತುಂಬ ಪುಡಿ ಪುಡಿ ಅನ್ನಿಸ್ತಿದೆ ಅಂತ ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ಪುಡಿ ಮಾಡಿರೋ ಬೆಲ್ಲ ಅಥವಾ ಒಂದು ಸ್ವಲ್ಪ ಬೇರೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕೋಕ್ಕಿದ್ರೆ ಹಾಕ್ಬೋದು. ತುಂಬ ಸುಲಭವಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ನೀವು. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.